ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ರೆ ಒಂದು ಘಾಟ್ ಸೆಕ್ಷನ್ ಮ್ಯಾಪ್ ಮೋಡ್ ತೊಗೊಂಬಂದಿದ್ದೀನಿ. ಈ ಒಂದು ಮ್ಯಾಪ್ ಮೋಡ್ ಅಂತೂ ಹೆವಿ ಘಾಟ್ ಆಗಿರುವಂಥದ್ದು, ಹೆವಿ ಪೂರ್ತಿ ಕ್ರಾಸ್ ಕ್ರಾಸ್ ಆಗಿರುವಂಥ ರೋಡ್ ಆಗಿರುತ್ತೆ. ಎಲ್ಲಿ ನಮಗೆ ಸ್ಟ್ರೈಟಾಗಿ ರೋಡ್ ಸಿಗೋದಲ್ಲ, ಪೂರ್ತಿ ನಮಗೆ ಕ್ರಾಸ್ ಕ್ರಾಸ್ ಆಗಿರುವಂಥ ರೋಡ್ ಸಿಗುತ್ತೆ. ಒಂದು ಘಾಟ್ ರೋಡ್ ಅಂತ ಹೇಳ್ಬೋದು. ಪೂರ್ತಿ ಅಂದರೆ ಪೂರ್ತಿ ಮಸ್ತಾಗಿರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ. ಎಲ್ಲೂ ಕೂಡ ಈ ಒಂದು ಮ್ಯಾಪ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಮ್ಯಾಪ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಸಿಂಪಲಾಗಿ ಬೇಗ ತಿಳಿಸ್ಕೊಟ್ಬಿಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ. ಪೂರ್ತಿ ಲಾಂಗ್ ಸ್ಟಿಕ್ ಆಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ. ಈ ಥರ ಮ್ಯಾಪ್ ಮೋಡ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಒಂದು ಒಳ್ಳೆ ಮ್ಯಾಪ್ ಮೋಡ್ ಅಂತ ಹೇಳ್ಬೋದು. ಮ್ಯಾಪ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಅಂದರೆ, ಇನ್ನೂ ಯಾರಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು ಕನ್ನಡದಲ್ಲಿ ಬರುತ್ತಾ ಇರುತ್ತೆ. ಅದಕ್ಕೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಆಲ್ ಅಲ್ಲಿ ಕಂದ್ರೆ ಯಾವುದಾದ್ರು ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ಬನ್ನಿ, ಮ್ಯಾಪ್ ಮೋಡ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ನೀವು ಮ್ಯಾಪ್ ಕೊಂಡೋಡಿ. ನಾನು ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ, ಮ್ಯಾಪ್ ಮೋಡ್ ಜಾಸ್ತಿ ಲೆಂತ್ ಇದ್ಬಿಟ್ಟು ನಾನು ಸ್ಪೀಡಾಗಿ ಮಾಡಿದ್ದೀನಿ. ನೀವು ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಪ್ಲೇ ಮಾಡಿ, ಮಸ್ತಾಗಿರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ. ಇನ್ನೂ ಯಾರೆಲ್ಲ ಈ ಒಂದು ಗೇಮ್ನ ಡೌನ್ಲೋಡ್ ಮಾಡಿಲ್ಲ ಅಂದರೆ, ಗೇಮ್ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಮತ್ತು ಜಡ್ ಆಚರಪ್ ಬೇಕಾಗಿರುತ್ತೆ. ಜಡ್ ಆಚರಪ್ ಲಿಂಕು ಮತ್ತು ಗೇಮ್ ಲಿಂಕು ಎರಡು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಎರಡು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಈ ಒಂದು KSRTC BS6 ಫ್ರಂಟ್ ಡೋರ್ ಬಸ್ ಮಾಡಬೇಕು ಅಂಥವ್ರು ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ನಿಮಗೆ ನನ್ನ ವಿಡಿಯೋನ ಬರುತ್ತೆ, ಒಂದು KSRTC ಬಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು KSRTC ಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಡಿಸ್ಕ್ರಿಪ್ಷನ್ ತಡ ಲಿಂಕ್ ಕೊಟ್ಟಿದ್ದೀನಿ, ಹೌ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ KSRTC ಬಸ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಒಂದು KSRTC ಯಾರೆಲ್ಲ ಡೌನ್ಲೋಡ್ ಮಾಡಿದೆ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಮ್ಯಾಪ್ ಮೋಡ್ ಹೆವಿ ಅಂದರೆ ಹೆವಿ ಘಾಟ್ ಸೆಕ್ಷನ್ ಆಗಿರುವಂಥ ಮ್ಯಾಪ್ ಮೋಡ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮ್ಯಾಪ್ ಮೋಡ್. ಮತ್ತು ಈ ಒಂದು ಮ್ಯಾಪ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ. ಮ್ಯಾಪ್ ಮೋಡ್ ವಿಡಿಯೋಗಳು ಏನಕ್ಕೆ ಮಾಡ್ತೀವಪ್ಪ ಜಾಸ್ತಿ ಅಂದರೆ, ಇವಾಗ ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ಕೊಂಡ್ರಿಂದ ನಮ್ಮ ಗೇಮಲ್ಲಿರುವಂಥ ಮ್ಯಾಪ್ ಮೋಡ್ಗಳು ಡೌನ್ಲೋಡ್ ಆಗ್ತಾಯಿಲ್ಲ. ಅದಕ್ಕೆ ನಾನು ಹೊಸ ಹೊಸದಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಮ್ಯಾಪ್ ಮೋಡ್ಗಳು ತೊಗೊಂಬರ್ತಾ ಇರ್ತೀನಿ ನಾನು. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ಯಾವ ಥರ ಮ್ಯಾಪ್ ಮಾಡಬೇಕೋ ಆ ಥರ ಮ್ಯಾಪ್ ಮೋಡ್ಗಳು ನನ್ನ ಚಾನಲಲ್ಲಿ ಬರುತ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಮ್ಯಾಪ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಫ್ರೆಂಡ್ಸ್, ತುಂಬ ಲೇಟ್ ಮಾಡೋದು ಬೇಡ. ಈ ಒಂದು ಮ್ಯಾಪ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇನ್ನೂ ವಿಡಿಯೋಗೆ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಬೇಗ ಲೈಕ್ ಕೊಡಿ, ತುಂಬ ಲೇಟ್ ಮಾಡಲ್ಲ. ಇವಾಗ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇವರ ಒಂದು ಚಾನಲ್ ನಮಗೆ ಓಪನ್ ಆಗುತ್ತೆ. ಇಲ್ಲಿಂದ ಈ ಒಂದು ಮ್ಯಾಪ್ ಮೋಡ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಮ್ಯಾಪ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನೀವು ಸಿಂಪಲಾಗಿ ಇವರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಿದೆಲ್ಲ ಎಕ್ಸ್ಟ್ರೀಮ್ ಮೌಂಟೇನ್ ಮ್ಯಾಪ್ ಮೋಡ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಟೈಟಲ್ ಮೇಲೆ ತಾಗಡೆ ಮೋರ್ ಅಂತಿದೆ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹಂಗೆ ಮೇಲೆ ಸ್ಕ್ರೋಲ್ ಮಾಡಿದ್ಮೇಲೆ ಲಿಂಕ್ ಕಾಣಿಸಿದೆ ನೋಡ್ತಾ ಇರ್ಬೋದು. ಎಕ್ಸ್ಟ್ರೀಮ್ ಮ್ಯಾಪ್ ಮೋಡ್, ಆಫ್ ರೋಡ್ ಮ್ಯಾಪ್ ಮೋಡ್, ಡೌನ್ಲೋಡ್ ಲಿಂಕ್ ಅಂತ ಕಾಣಿಸಿದೆ ನೋಡ್ತಾ ಇರ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ, ಅವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆರಾಮಾಗಿ ಮ್ಯಾಪ್ ಮೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ, ಆರಾಮಾಗಿ ಡೌನ್ಲೋಡ್ ಆಗುತ್ತೆ ಮ್ಯಾಪ್ ಮೋಡ್. ಇಲ್ಲಿ ಸ್ವಲ್ಪ ನೀವು ವೈಟ್ ಮಾಡಿ, ಇಲ್ಲಿ ಹಂಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ಒಂದು ಮ್ಯಾಪ್ ಮೋಡ್ ನಿಮಗೆ ಫೋಟೋಸ್ ಕಾಣುತ್ತೆ, ನೀವು ನೋಡ್ಬೋದು. ಇಲ್ಲೆಲ್ಲ ಫೋಟೋಸ್ಗಳು ಬರುತ್ತಾ ಇರುತ್ತೆ. ಸ್ವಲ್ಪ ವೈಟ್ ಮಾಡಿ, ಇಲ್ಲಿ ಲಿಂಕ್ ಬರುತ್ತೆ ನಿಮಗೆ. ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ತಾಗಡೆ ಬರಬೇಕಾಗುತ್ತೆ. ನೀವು ಸೇಮ್ ತಾಗಡೆ ಬನ್ನಿ. ಇಲ್ಲಿ ದೊಡ್ಡದಾಗಿ ಡೌನ್ಲೋಡ್ ಮ್ಯಾಪ್ ಅಂತ ಕಾಣಿಸ್ತಿದೆಯಲ್ಲ, ದೊಡ್ಡದಾಗಿ ಕಾಣಿಸ್ತಿದೆಯಲ್ಲ ಡೌನ್ಲೋಡ್ ಮ್ಯಾಪ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಅಡ್ವರ್ಟೈಸ್ಮೆಂಟ್ ಬಿದ್ದಿದೆ, ಸ್ವಲ್ಪ ವೈಟ್ ಮಾಡಿ. ಅಲ್ಲಿ ಇನ್ನೊಂದು ಕ್ಯಾನ್ಸಲ್ ಅಂತ ಬರುತ್ತೆ ಸೆಕೆಂಡಲ್ಲಿ, ನೀವು ಸ್ವಲ್ಪ ಒಂದು 2 ಸೆಕೆಂಡ್ ವೈಟ್ ಮಾಡಿ ನಿಮಗೆ. ಅಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕ್ಯಾನ್ಸಲ್ ಅಂತ ಬಂತು ತಾಗಡೆ, ಅದು ಮೇಲೆ ಕ್ಯಾನ್ಸಲ್ ಹೊಡಿಬಿಡಿ, ತಾಗಡೆ ಕ್ಯಾನ್ಸಲ್ ಹೊಡಿರಿ. ಅಲ್ಲಿ ಕ್ಯಾನ್ಸಲ್ ಹೊಡೆದ್ಮೇಲೆ ನಿಮಗೆ ಆಟೋಮೆಟಿಕ್ ಮೀಡಿಯಾ ಫೈರ್ ಲಿಂಕ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಎಕ್ಸ್ಟ್ರೀಮ್ ಮೌಂಟೇನ್ ಮ್ಯಾಪ್ ಬೋರ್ಡ್ ಅಂತ ಕಾಣಿಸಿದೆ ನೋಡ್ತಾ ಇರ್ಬೋದು. ಇದು ಒಂದು ಬ್ಲೂ ಕಲರ್ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇವರ್ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬರುತ್ತೆ, ಆಟೋಮೆಟಿಕ್ ಮೇಲೆ ಡೌನ್ಲೋಡ್ ಆಗೋದು ತೋರಿಸ್ಬಿಡುತ್ತೆ ನಿಮಗೆ. ಇಲ್ಲಿ ಸ್ವಲ್ಪ ವೈಟ್ ಮಾಡಿ, ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಡೌನ್ಲೋಡ್ ಆಗೋದು ಫೈಲ್ ಡೌನ್ಲೋಡ್ ಆಗ್ತಿದೆ. ಅದು ಪೂರ್ತಿಯಾಗಿ ಡೌನ್ಲೋಡ್ ಆದಮೇಲೆ ನಾವು ಜಡ್ ಆಚರಪ್ನ ಓಪನ್ ಮಾಡಬೇಕಾಗುತ್ತೆ. ಜಡ್ ಆಚರಪ್ ಯಾರಾದರೂ ಡೌನ್ಲೋಡ್ ಮಾಡಿದಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಜಡ್ ಆಚರಪ್ನ ಓಪನ್ ಮಾಡಿದ್ಮೇಲೆ ನೀವು ಈ ರೀತಿ ಓಮ್ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಸಿಂಪಲಾಗಿ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಇರುತ್ತೆ, ನೀವು ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ಚ್ ಪಾಕ ಮುರ್ಚಿಕೆ 3 ಲೈನ್ ಕಾಣ್ತಿದೆ, ನೀವು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಪಾಕ ಅಲ್ಲಿದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಡೇಟ್ ಅಂತಿದೆಯಲ್ಲ, ನೀವು ಡೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ಡೇಟ್ಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ. ಲಾಸ್ಟಿಗೆ ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರೀಮ್
ಕತ್ರಿ ಸಿಂಬಲ್, ಅದ ಮೇಲೆ ಮೇಲೆ ಡೌನ್ಲೋಡ್ ಅಂತ ದೊಡ್ಡದೇ ಕಾಣಿಸ್ತಿದೆಯಲ್ಲ, ಅಲ್ಲ ಡೌನ್ಲೋಡ್ ಅಂತಿದೆಯಲ್ಲ ಮೇಲೆ, ನಿಮಗೆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಇದೆಲ್ಲ ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಸ್ತೀಡ್ ಅಂತ ಸ್ಕೋಡರ್ ಬರುತ್ತೆ, BUSSID ಅಂತ. ಯಾರಿಗೆಲ್ಲ ಬಸ್ತೀಡ್ ಸ್ಕೋಡರ್ ಬರಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ, ಚಾನಲ್ ಇದೆ. ಬಸ್ತೀಡ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೋಡ್ಸ್ ಅಂತಿದೆ, MODS ಅಂತ, ಮೋಡ್ಸ್ ಸ್ಕೋಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತೆಗೆಡ್ ರಟ್ಪಾಡ ಥರ ಸಿಂಬಲ್ ಇದೆ, ಪೇಸ್ಟ್ ಸಿಂಬಲ್ ಇಲ್ಲ, ಬೆರಳು ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು, ತೆಗೆಡ ಪೇಸ್ಟ್ ಸಿಂಬಲು ಇದೆ ಒಂದು. ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗ್ದೋಯ್ತು, ನಮ್ಮ ಗೇಮ್ ಒಳಗಡೆ ಮ್ಯಾಪ್ ಇವಾಗ ಆ್ಯಡ್ ಆಗಿದೆ. ಇವಾಗ ಮ್ಯಾಪ್ ಅಲ್ಲಿ ಬಂದಿರುತ್ತಪ್ಪ, ಗೇಮಲ್ಲಿ ಹೇಗೆ ನಾವು ಒಂದು ಮ್ಯಾಪ್ಗೆ ಪ್ಲೇ ಮಾಡೋದಂದ್ರೆ, ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಗೇಮ್ನ ಓಪನ್ ಮಾಡಿದ್ಮೇಲೆ ಮ್ಯಾಪಲ್ಲಿ ಬಂದಿರುತ್ತೆ ಅಂದರೆ ತೆಗಡೆ ಮೋಡ್ ಅಂತಿದೆಯಲ್ಲ, ಡ್ರೈವರ್ ತೆಗಡೆ. ಇಲ್ಲಿ ನೀವು ಮೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಮ್ಯಾಪ್ ಅಂತಿದ್ದಾರೆ, ನೀವು ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಒಂದು ಮ್ಯಾಪ್ ನೀವು ಆ್ಯಡ್ ಮಾಡಿದ್ರು ಕೂಡ ಇಲ್ಲೇ ಬಂದಿರುತ್ತೆ, ನೋಡ್ತಾ ಇರ್ಬೋದು. ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಇದೇ ಒಂದು ಮ್ಯಾಪ್ ಮೋಡ್ ಆಗಿರುತ್ತೆ. ಆ ಒಂದು ಮ್ಯಾಪ್ ಮೋಡ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ತೆಗಡೆ ಪ್ಲೇ ಅಂತ ಕಾಣಿಸ್ತಿದೆ. ಅಲ್ಲಿ ನೀವು ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್, ಆ ಒಂದು ಮ್ಯಾಪ್ ಮೋಡಿಗೆ ಕರ್ಕೊಂಡು ಹೋಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಮ್ಯಾಪ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಾದರೂ ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೋಡ್ತಾ ಇರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಒಂದು ಮ್ಯಾಪ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಿಮಗೆ ಅತಿ ಹೆಚ್ಚು ಕನ್ನಡದಲ್ಲಿ ವೀಡಿಯೋಸ್ಗಳು ಬೇಕಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಹೊಸ ವಿಡಿಯೋ ಬಿಟ್ಟರೆ ಫ್ರೆಂಡ್ಸ್ ನೋಟಿಫಿಕೇಶನ್ ಬರುತ್ತೆ. ಡೈಲಿ ಎರಡು ವಿಡಿಯೋ ಬರುತ್ತೆ, ಬೆಳಗ್ಗೆ ಒಂದು ಬರುತ್ತೆ, ಸಂಜೆ ಒಂದು ಬರುತ್ತೆ. ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೊಳ್ಕೋಬೇಡಿ. ಇವಾಗ KSRTC ಬಸ್ ಮೋಡ್ದು ವಿಡಿಯೋ ಬರುತ್ತೆ ಇವಾಗ ಸ್ಕ್ರೀನಲ್ಲಿ, ಆ ಒಂದು ವಿಡಿಯೋ ಮಾಡಿಬಿಟ್ಟು KSRTC ಬಸ್ ಮೋಡ್ನ ಯಾರಾದರೂ ಡೌನ್ಲೋಡ್ ಮಾಡಿಲ್ಲಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಕೊನೆವರೆಗೆ ಯಾರ್ಯಾರು ವಿಡಿಯೋ ನೋಡಿದರೆ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು.